ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 134. ಆದರೆ ಅವರು ಪ್ರವೇಶವನ್ನು ಬಯಸುವಾಗ ಯಜಮಾನನು ಅವರಿಗೆ ನಿಮ್ಮನ್ನು ನಾನು ವಧುಗಳನ್ನಾಗಿ ಮಾನ್ಯ ಮಾಡುವುದಿಲ್ಲ, ಆಕೆಯು ಪೂರ್ಣಗೊಂಡಿದ್ದಾಳೆ, ಆಕೆ ಒಬ್ಬಳನ್ನು ಮಾತ್ರವೇ ನಾನು ಹೊಂದಿಕೊಂಡಿದ್ದೇನೆ ಎಂದು ಹೇಳುತ್ತಾನೆ. ಆದರೆ ದೇವರಿಗೆ ಸ್ತೋತ್ರ, ಇತರೆ ಪರಿಶುದ್ಧ ವಚನಗಳು ಹೇಳುವಂತೆ ಆ ಬುದ್ಧಿಹೀನ ಕನ್ಯೆಯರು ಮಹಾಕರೆಯಿಂದ ಆ ರೀತಿಯಾಗಿ ತಿರಸ್ಕರಿಸಲ್ಪಟ್ಟರೂ ಅದಕ್ಕಾಗಿ ಪರೀಕ್ಷೆಯಲ್ಲಿರುವಾಗ ಅವರ ಗುಣಲಕ್ಷಣಗಳು ಅವರನ್ನು ಅನರ್ಹರೆಂಬುದಾಗಿ ಸಾಬೀತುಪಡಿಸಿರಬಹುದಾದಾಗ್ಯೂ ಅವರುಗಳಿಗೆ ಕರ್ತನ ಮನೆಯವರಂತೆ ನಮ್ರತೆಯ ಸ್ಥಾನದಲ್ಲಿರುವ ದಯೆ ದೊರೆಯುವುದು. ಆದುದರಿಂದ ಬಾಗಿಲು ಮುಚ್ಚುವ ಮೊದಲು ನಿಷ್ಠಾವಂತ ನಂಬಿಗಸ್ತರ ಸಂಖ್ಯೆಯು ಪೂರ್ಣಗೊಳ್ಳುವ ಮುನ್ನ ಪ್ರತಿಯೊಬ್ಬರೂ ತನ್ನ ಕರೆಯನ್ನು ಆಯ್ಕೆಯನ್ನು ಖಚಿತಪಡಿಸಿಕೊಳ್ಳಲಿ. ಈ ಅಂತ್ಯಕ್ಕೆ ನಾವು ದೇವರಿಗೆ ಈ ಅಮೂಲ್ಯ ವಾಗ್ದಾನಗಳ ಮತ್ತು ಈ ವಿವರವಾದ ಸಾಮ್ಯಗಳ ಮೂಲಕ ನಮ್ಮಲ್ಲಿ ಕಾರ್ಯವೆಸಗುವಂತೆ, ಅದನ್ನು ಆತನ ಚಿತ್ತ ಮತ್ತು ಒಳ್ಳೆಯ ಸಂತೋಷಕ್ಕನುಸಾರ ಮಾಡುವಂತೆ ಶ್ರಮಿಸೋಣ. ಆದರೆ ಕೆಲವರು ಇನ್ನೂ ಹೇಳುವುದೇನೆಂದರೆ, ನಾನು 1881 ನೀಡಿದ ಸಾಮಾನ್ಯ ಕರೆಯ ಮುಕ್ತಾಯಕ್ಕೂ ಮುನ್ನ ಒಬ್ಬನಲ್ಲ ಎಂದು ಭಯಪಡುತ್ತೇನೆ ಎಂದು. ಯಾಕೆಂದರೆ ಆಗ ನಾನು ದೇವರ ಆಳವಾದ ವಾಗ್ದಾನ ಸಂಗತಿಗಳ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇಲ್ಲದವನಾಗಿದ್ದೆ. ಇದಕ್ಕೂ ಹೆಚ್ಚಾಗಿ ನಾನು ದೇವರಿಗೆ ಪೂರ್ಣವಾಗಿ ಅಪರಿಚಿತನಾಗಿದ್ದೆ, ಆತನ ವೈರಿಯೂ ಆಗಿದ್ದೆ. ಆತನ ಸೇವೆ ಮಾಡುವ ಯಾವುದೇ ಒಡಂಬಡಿಕೆಗಳಿಂದಲೂ ಅಂತಹ ಬಯಕೆಗಳಿಂದಲೂ ದೂರವಿದ್ದೆ. ಇತ್ತೀಚೆಗೆ ಮಾತ್ರವೇ ನಾನು ದೇವರನ್ನು ತಿಳಿದುಕೊಂಡಿದ್ದೇನೆ. ಇತ್ತೀಚೆಗೆ ತಾನೇ ನಾನು ಕ್ರಿಸ್ತನ ನೊಗವನ್ನು ನನ್ನ ಮೇಲೆ ಹೊತ್ತುಕೊಂಡಿದ್ದೇನೆ ಮತ್ತು ನಾನು ಈಗ ಕ್ರಿಸ್ತನೊಂದಿಗೆ ಶ್ರಮೆ ಪಡುವುದನ್ನು, ಆತನ ಸೇವೆಯಲ್ಲಿ ಸ್ವಾರ್ಥ ತ್ಯಾಗ ಮಾಡುವುದನ್ನು, ಅಂತಹ ಜೊತೆ ತ್ಯಾಗಗಳನ್ನು ಆತನ ಸಹಸ್ರಮಾನದ ಭವ್ಯವಾದ ಕಾರ್ಯದಲ್ಲಿ ಆತನ ಜೊತೆ ಬಾಧ್ಯಸ್ಥನಾಗಲು ಮಾಡಲಾಗಿದೆ ಎಂಬುದನ್ನು ನಾನು ಇತ್ತೀಚೆಗಷ್ಟೇ ಕಲಿತುಕೊಂಡಿದ್ದೇನೆ ಎಂದು ಅವರು ಇನ್ನೂ ಹೇಳಬಹುದು. ಆಗ ಆತನ ಈ ಮಹಿಮೆಯನ್ನು ಕಂಡ ಮೇಲೆ, ಈ ಅಮೂಲ್ಯವಾದ ಸಂಗತಿಗಳನ್ನು ಮೆಚ್ಚಿಕೊಂಡ ಮೇಲೆ ಮತ್ತು ನನ್ನನ್ನು ಆ ಅದ್ಭುತವಾದ ಬಹುಮಾನಕ್ಕಾಗಿ ಈ ಓಟ ಓಡಲು ಸಿದ್ಧಪಡಿಸಿಕೊಂಡ ಮೇಲೆ ಅದು ನನಗೆ ತೆಗೆದುಕೊಂಡಿಲ್ಲವೆಂದು ತೀರ್ಮಾನಿಸಬೇಕೋ ಎಂದು ಪ್ರಶ್ನಿಸಬಹುದು. ನಾನು ದೇವರ ವ್ಯವಸ್ಥೆಯನ್ನು ಬದಲಿಸುವ ಬಗ್ಗೆ ಆಲೋಚಿಸುವುದಿಲ್ಲ ಮತ್ತು ದೇವರ ವಿವೇಕವು ನಿರ್ಧರಿಸಿದ ಮಿತಿಯನ್ನು ಮೀರಿ ಮತ್ತೊಂದು ಸೇರಿಸುವಂತೆ ಕೇಳುವುದಿಲ್ಲ. ನಾನು ನನ್ನ ಅದೃಷ್ಟಹೀನತೆಯನ್ನು ತೀವ್ರವಾಗಿ ಅನುಭವಿಸುತ್ತೇನೆ ಎಂದೂ ಸಹ ಹೇಳಬಹುದು. ಅಂತಹವರಿಗೆ ನಮ್ಮ ಉತ್ತರವೇನೆಂದರೆ, ಓಡಿರಿ. ನಿಮ್ಮ ಪ್ರಕರಣವು, ಅಂದರೆ ಪರಿಸ್ಥಿತಿಯು ನಿಮಗೆ ಕಂಡುಬರುವಷ್ಟು ಅಂಧಕಾರವಾದುದಲ್ಲ. ಬಾಗಿಲು ಇನ್ನೂ ಮುಚ್ಚಿಕೊಂಡಿಲ್ಲ. ಬಾಗಿಲು ಮುಚ್ಚಿದಾಗ ಕರೆಯನ್ನು ಅಂಗೀಕರಿಸಿದವರೆಲ್ಲರೂ ತಮ್ಮ ಒಡಂಬಡಿಕೆ ನಿಷ್ಠೆಯಿಂದ ಇರುವುದಾಗಿ ಸಾಬೀತುಪಡಿಸಬೇಕು. ಹೆಚ್ಚು ಮಂದಿ ಇರಲಾರರು, ಆದರೆ ಅಷ್ಟೇ ಸಾಕು. ಮತ್ತೂ ನೆನಪಿನಲ್ಲಿಡಿರಿ, ನಿಮ್ಮ ಗಮನಿಸುವಿಕೆ ಮತ್ತು ಪರಿಶುದ್ಧ ಗ್ರಂಥಗಳು ಚೆನ್ನಾಗಿ ಸೂಚಿಸುವುದೇನೆಂದರೆ, ಕರೆಯನ್ನು ಅಂಗೀಕರಿಸಿದವರಲ್ಲಿ ಅನೇಕರಿದ್ದರೂ ಕೆಲವರು ಮಾತ್ರವೇ ಆಯ್ಕೆಗೊಳ್ಳುವರು. ಯಾಕೆಂದರೆ ಕೆಲವರು ಮಾತ್ರವೇ ಪರೀಕ್ಷೆಯಲ್ಲಿರುವಾಗ ಅವರ ಒಡಂಬಡಿಕೆಗೆ ನಿಷ್ಠಾವಂತರೆಂದು ಸಾಬೀತುಗೊಳ್ಳುವರು. ಯಾಕೆಂದರೆ ಕರೆಯಲ್ಪಟ್ಟವರಲ್ಲಿ ಒಬ್ಬರ ನಂತರ ಒಬ್ಬರು ಅಪ್ರಾಮಾಣಿಕರು ಎಂದು ಸಾಬೀತಾಗುವುದರಿಂದ ಅವರ ಅವಕಾಶಗಳು, ಅವರ ಕಾರ್ಯದ ಸ್ಥಾನಗಳು ಮತ್ತು ಅವರ ಬಹುಮಾನದ ಕಿರೀಟವು ಬೇರೆಯವರಿಗೆ ವರ್ಗಾಯಿಸಲ್ಪಡುವವು. ಕಾರ್ಯದ ಸ್ಥಾನಗಳಲ್ಲಿ ಒಂದು ಮತ್ತು ಬಹುಮಾನದ ಕಿರೀಟಗಳಲ್ಲಿ ಒಂದು ನಿಮಗೆ ವರ್ಗಾಯಿಸಬಹುದು ಮತ್ತು ನಿಮ್ಮ ಹೆಸರನ್ನು ಕ್ರಿಸ್ತನ ವಧುವಿನ ಪರೀಕ್ಷಾರ್ಥದ ಸದಸ್ಯರಾಗಿ ಜೀವಬಾಧ್ಯರ ಪಟ್ಟಿಯಲ್ಲಿ ಅನರ್ಹರಾಗಿ ಹೆಸರು ಅಳಿಸಲ್ಪಟ್ಟ ಸ್ಥಾನದಲ್ಲೂ ಬರೆಯಬಹುದು. ಪ್ರಕಟಣೆ 3:5, ಇಬ್ರಿಯ 12:23. ಈ ಅಮೂಲ್ಯವಾದ ವಾಗ್ದಾನಗಳನ್ನು ಮನಸ್ಸಿನಲ್ಲಿ ಬಿಗಿಯಾಗಿ ಹಿಡಿದುಕೊಳ್ಳುವವರು ಮತ್ತು ಆತನ ದ್ರಾಕ್ಷೆಯ ತೋಟದಲ್ಲಿ ಕೆಲಸ ಮಾಡುವ ಬಯಕೆಯುಳ್ಳವರು, ಇಂತಹವರಿಗೆ ಅವರುಗಳು ಆತ್ಮನಿಂದ
ಪಡೆಯಲ್ಪಟ್ಟವರು ಎಂಬ ಬಲವಾದ ಪ್ರಮಾಣವನ್ನು ಹೊಂದಿದ್ದಾರೆ. ಏಕೆಂದರೆ ಮಾನವನ ಮನಸ್ಸು ನೀತಿ ನಿರ್ಣಯ ಹೊಂದಿದ ಮೇಲೆಯೂ ದೇವರ ಪ್ರತಿಷ್ಠಿತರಾಗಿ ಅಂಗೀಕರಿಸಲ್ಪಟ್ಟವರಾಗಿ ಉದ್ದೇಶಿತವಾದ ಆಳವಾದ ಸಂಗತಿಗಳನ್ನು ಗ್ರಹಿಸಲು ಸಾಧ್ಯವಾಗದು. 1 ಕೊರಿಂಥ 2:6-16. ಮತ್ತು ದೇವರ ಮಹಾಪ್ರೀತಿಮಯನೂ ನ್ಯಾಯವಂತನೂ ಆಗಿರುವುದರಿಂದ ಯಾರಲ್ಲೂ ಕೈಗೂಡದಂತಹ ನಿರೀಕ್ಷೆಯನ್ನು ಯಾರ ಹೃದಯದಲ್ಲೂ ಅಧಿಕೃತಗೊಳಿಸುವುದಿಲ್ಲ. ಸತ್ಯದ ವಾಕ್ಯದಿಂದ ಆತ್ಮನಿಂದ ಹುಟ್ಟುವುದು ಎಂದರೆ ಅಂತಿಮವಾಗಿ ಆತ್ಮೀಕ ಸ್ಥಿತಿಗೆ ಜನಿಸುವುದು. ಇದಲ್ಲದೆ ಆತ್ಮನಿಂದ ಹುಟ್ಟಿದವನು ತನ್ನನ್ನು ಅನರ್ಹನು ಎಂದು ಪ್ರಮಾಣಿಸುವವರೆವಿಗೆ ಅಪನಂಬಿಗಸ್ತನು. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾಪ್ರತಿಫಲ ಉಂಟು. ಇಬ್ರಿಯ 10:35 ಎಂಬುವಂಥದ್ದೇ.